गुड मॉर्निंग चिल्ड्रन, गुड मॉर्निंग। ಈಗ ನಾವು ನಿಮಗೆ ಕನ್ನಡ ಗ್ರಾಮರ್ ವಚನಗಳು ಕನ್ನಡ ಗ್ರಾಮರ್ ವಚನಗಳನ್ನು ನಾವು ಮಾಡೋಣ। ಏನು ವಚನಗಳಲ್ಲಿ ಎಷ್ಟು ವಿಧ ಅಂದ್ರೆ ಎರಡು ವಿಧ ಬರ್ಕೊಳ್ತಾ ಇದೆ। ಎರಡು टू टाइप्स वचन ना एरडु विधवन्नागि एरडु विधगळन्नागि माडिद्देवे। विद्यार्थिगळे मोदल नेयन्नु एकवचन अंद्रे इंग्लिशल्लि ऐनंतीवि नावु वेरी गुड ऐन इंग्लिशल सिंगुलर 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 वस्तु थिंग्स व्यक्ति यदे वो प्राणी ಯಾವುದೇ ಒಂದು ಪಕ್ಷಿ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಯಾವುದೇ ಒಂದು ವಸ್ತು ಚೇರು ಬೆಂಚು ಟೇಬಲ್ ಯಾವುದೇ ಆಗಿರ್ಬೋದು ಒಂದು ಥಿಂಗ್ಸ್ ಬ್ಯಾಗು ಅಥವಾ ವಾಟರ್ ಬಾಟ್ಲು ಯಾವುದೇ ಒಂದು ವಸ್ತು ಒಂದು ಯಾವುದೇ ಒಂದು ಪ್ರಾಣಿ ಅನಿಮಲ್ ಪ್ರಾಣಿ ಮೀನ್ಸ್ ಅನಿಮಲ್ ಏನು ಹುಲಿ ಸಿಂಹ ಕರಡಿ ಯಾವುದೇ ಒಬ್ಬ ವ್ಯಕ್ತಿ ವ್ಯಕ್ತಿ ಮೀನ್ಸ್ ಪರ್ಸನ್ ಜನಗಳು ಹುಡುಗ ಹುಡುಗಿ ಅಪ್ಪ ಅಣ್ಣ ತಮ್ಮ ಅಥವಾ ಯಾವುದೇ ಒಂದು ಮರ ಗಿಡ ಪ್ರಾಣಿ ಪಕ್ಷಿನ ಒಂದೇ ಒಂದು ಬರುವಂತಾದ ನಾವು ಏಕವಚನ ಸಿಂಗಲ್ ಅಂತ ಕರೆ ಬರ್ಕೊಳ್ಳಿ ಮೀನಿಂಗ್ ಇದರ ನಂಬರ್ಸ್ ಅಂತ ಕೂಡ ಇಂಗ್ಲಿಷಲ್ಲಿ ಕರೀತಾರೆ ನಂಬರ್ಸ್ ಎನ್ ಬಿ ಯು ಎಂ ಬಿ ಇ ಆ ಎಸ್ ನಂಬರ್ಸ್ ಇಂಗ್ಲಿಷಲ್ಲಿ ವಚನಗಳಂದ್ರೆ ನಂಬರ್ಸ್ मीनिंग बर्कोळ्ळि ಒಂದು ಎಂಬ ಅರ್ಥವನ್ನು ಸೂಚಿಸುವ ಶಬ್ದಗಳಿಗೆ ಏಕವಚನ ಎನ್ನುತ್ತೇವೆ। ಏಕವಚನ ಆಲ್ರೆಡಿ ಹೇಳಿದ್ನಲ್ಲ ಒಂದು ವಸ್ತು ಆಗ್ಬೋದು ಒಂದು ಥಿಂಗ್ಸ್ ಆಗ್ಬೋದು ಒಂದು ಅನಿಮಲ್ ಆಗ್ಬೋದು ಒಂದು ಪರ್ಸನ್ ಆಗ್ಬೋದು ಓನ್ಲಿ ಒನ್ ಕಮಿಂಗ್ ನೋ ದಟ್ ಏಕವಚನ ಎಕ್ಸಾಂಪಲ್ ತಗೊಳ್ಳಿ ಎಕ್ಸಾಂಪಲ್ ಅರಸ ಮಗು ಅರಸ ತುಂಬ ಇದೆ ಸ್ವಲ್ಪ ಮಾತ್ರ ನಾನು ಹೇಳಿ ಕೊಡ್ತೀನಿ ಮೀನು ಮರ ಮರ ಹೌದೌದು ಬೇಕಾದಷ್ಟು ಹುಲಿ ಪುಸ್ತಕ ಪೆನ್ನು ಹುಡುಗಿ ಬೇಕಾದಷ್ಟು ಹುಲಿ ಪುಸ್ತಕ ಮನೆ ಮರ ಆಯ್ತಲ್ಲ ಮನೆ
ಮುಂತಾದವು ಎಕ್ಸೆಟ್ರಾ ನೋಡ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ದೀನಿ ಓನ್ಲಿ ಒನ್ ಒಂದೇ ಒಂದು ಎಂಬ ಅರ್ಥವನ್ನು ಸೂಚಿಸುವ ಶಬ್ದಗಳಿಗೆ ಏಕವಚನ ಎನ್ನುತ್ತೇವೆ. ಓನ್ಲಿ ಒನ್ ಥಿಂಗ್ಸ್ ಅನಿಮಲ್ ಎನಿ ಒನ್ ಎಕ್ಸಾಂಪಲ್ ಉದಾಹರಣೆಗೆ ಮಗು ಓನ್ಲಿ ಒನ್ ಮಗು ಇದ್ದರೆ ಮಗು ಅಂತೀವಿ. ಒಂದಕ್ಕಿಂತ ಜಾಸ್ತಿ ಇದ್ದರೆ ಮಕ್ಕಳು ದಟ್ ಬಹುವಚನ ಪ್ಲೂರಲ್. ಅರಸ ರಾಜ ಅರಸ ಒಬ್ಬನೇ ಇದ್ದರೆ ಅರಸ ಅಂತೀವಿ. ಒಂದಕ್ಕಿಂತ ಹೆಚ್ಚಾಗಿದ್ರೆ ಅರಸರು ಅರಸ ಪ್ಲೂರಲ್ ಬಹುವಚನ ಅರಸರು. ನೀನು ಒಬ್ಬರೇ ಇದ್ರೆ ನೀನು ಬಪ್ಪ ಇಲ್ಲಿ ಅಂತ ಕರಿತೀವಿ. ನೀನು ಅವನಲ್ಲಿ ನಿಂತಿರ್ತಾನೆ ಯಾರೋ ಹುಡುಗ ನೀನು ಬಪ್ಪ ಇಲ್ಲಿ ಅಂತೀವಿ. ನೀನು ಅಂದರೆ ಒಬ್ಬನೇ ಒಬ್ಬನಿರ್ತಾನೆ. ಅಕಸ್ಮಾತ್ ಮೂರು ಇಬ್ಬರಿದ್ರೆ ನೀನು ಅನ್ನಕ್ಕಾಗುತ್ತೆ. ನೀವು ನೀನು ಏಕವಚನ ನೀವು ಬಹುವಚನ ಪ್ಲೂರಲ್. ಮರ ಒಂದು ಮರ ಇದ್ದರೆ ಏನು ಚೆನ್ನಾಗಿದೆ ಆ ಮರ ಎಷ್ಟೊಂದು ಚೆನ್ನಾಗಿ ಹಣ್ಣು ಬಿಟ್ಟಿದೆ ಅಂತೀವಿ. ಒಂದು ಮರ ಇದೆ ಆದರೆ ಒಂದಕ್ಕಿಂತ ಜಾಸ್ತಿ ಮರ ಇದ್ದರೆ ಎಷ್ಟು ಚೆನ್ನಾಗಿವೆ ಮರಗಳು ಎಷ್ಟು ಚೆನ್ನಾಗಿವೆ. ಹುಲಿ ಒಂದೇ ಒಂದು ಹುಲಿನ ಬೋನಲ್ಲಿ ಹಾಕಿರ್ತಾರೆ ಪಾಪ ಒಂದೇ ಒಂದು ಹುಲಿ ಇದೆ ನೋಡಪ್ಪ ಅಂತ ಕರಿತೀವಿ. ಎರಡು ಹುಲಿ ಇದ್ದರೆ ಹುಲಿಗಳನ್ನೆಲ್ಲ ಪಾಪ ಇಟ್ಟು ಬೋನಲ್ಲಿ ಹಾಕಿಬಿಟ್ಟಿದ್ದಾರೆ. ಫಾರೆಸ್ಟಲ್ಲಿ ಕಾಡಲ್ಲಿದ್ದರೆ ಅವು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾ ಇದ್ವು ಅಂತ ನಾವು ಹೇಳ್ತೀವಿ. ಜೂಗ್ ಹೋದಾಗ ಮೈಸೂರು ಪುಸ್ತಕ ಒಂದು ಪುಸ್ತಕ ಇದ್ರೆ ಪುಸ್ತಕ ಕೊಡು ಅಂತೀವಿ. ಅಕಸ್ಮಾತ್ ಮನೆ ಒಂದು ಮನೆ ಏನು ಚೆನ್ನಾಗಿ ಮನೆ ಕಟ್ಟಿದ್ದಾನೆ ಒಂದಿದ್ರೆ ಒಂದಕ್ಕಿಂತ ಜಾಸ್ತಿ ಎಷ್ಟು ಮನೆಗಳು ಕಟ್ಟಿದ್ದಾನಪ್ಪ ಅವನು ಅಂತ ಹೇಳ್ತೀವಿ. ಅವನು ಕರಿ ಅಣ್ಣನ ಅಂತ ಹೇಳ್ತೀವಿ. ಅವನು ಒಬ್ಬನಿದ್ರೆ ತುಂಬ ಜನ ಇದ್ರೆ ಅವನು ತುಂಬ ಜನ ಇದ್ರೆ ಅದು ಯಾವುದೋ ಒಂದು ಪ್ರಾಣಿ ಬೇಯಿಸಿದೆ ಅದು ಏನು ಚೆನ್ನಾಗಿದೆ ನೋಡು ಅಂತೀವಿ. ಪ್ರಾಣಿಗಳನ್ನು ನಾವು ಅದು ಅಂತೀವಿ ಮನುಷ್ಯರನ್ನು ಅಲ್ಲ ಅದಕ್ಕೆ ಅದು ಅವು ಈ ರೀತಿ ಮುಂತಾದ ಆಯ್ತದ. ಸೆಕೆಂಡ್ ಒನ್ ಬಹುವಚನ ಬಹು ಪ್ಲೂರಲ್ ಇಂಗ್ಲೀಷಲ್ಲಿ ಏನಂತೀರಿ ಬಹುವಚನ ಪ್ಲೂರಲ್ ಒಂದಕ್ಕಿಂತ ಹೆಚ್ಚು ಇದೇ ಮೀನಿಂಗ್ ಮಾಡ್ಕೊಳ್ಳೋದು. ಹೂ ಅಂದರೆ ಉತ್ತರ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚು ಬರ್ಕೊಳ್ಳಿ ಡೋಂಟ್ ಹ್ಯಾವ್ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥವನ್ನು ಒಂದಕ್ಕಿಂತ ಎಂಬ ಹೆಚ್ಚು ಎಂಬ ಅರ್ಥವನ್ನು ಸೂಚಿಸುವ ಶಬ್ದಗಳಿವೆ. ಶಬ್ದಗಳಂದರೆ ಪದಗಳು ಅಂತ ಅಷ್ಟೇ ಏನು ಅಲ್ಲ. ಶಬ್ದಗಳಿವೆ ಬಹುವಚನ ಎನ್ನುತ್ತೇವೆ. ಬಹುವಚನ ನೋಡಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು ಎಕ್ಸಾಂಪಲಲ್ಲಿ ಹೇಳಿದ್ದೀನಿ ಏಕವಚನ ಒಂದು ಬಹುವಚನ ಒಂದಕ್ಕಿಂತ ಹೆಚ್ಚು. ಎಕ್ಸಾಂಪಲ್ ನೋಡೋಣ ಉದಾಹರಣೆಗಳು ಏನು. ಮಗು ನೀವೇ ಹೇಳಿ ಮಗು ಮ್ಯಾಲೆ ಮಗು ಅಂತಿದೆ ಇದಕ್ಕೆ ಮಕ್ಕಳು ಇದಕ್ಕೆ ಮಕ್ಕಳು. ಅರಸ ವೆರಿ ಗುಡ್ ನೀನು 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 ಮರ
ಪುಸ್ತಕ ಮನೆ ನೀವು ಪ್ರತಿನಿತ್ಯ ನೀವು ಮನೆಯಲ್ಲಿ ಮಾತನಾಡುವಾಗ ಸ್ಕೂಲಲ್ಲಿ ಮಾತನಾಡುವಾಗ ಆದಷ್ಟು ನೀವು ಏನು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ವರ್ಡ್ಸ್ ಯೂಸ್ ಮಾಡ್ತೀರಿ. ಏಕವಚನ ಪದಗಳನ್ನು ಯೂಸ್ ಮಾಡ್ತೀರಿ, ಬಹುವಚನ ಪದಗಳನ್ನು ನೀವು ಯೂಸ್ ಮಾಡ್ತೀರಿ. ಅದನ್ನೇ ನೀವು ಎಕ್ಸಾಮಲ್ಲಿ ಬಂದಾಗ, ಟೆಸ್ಟ್ಗಳಲ್ಲಿ ಬಂದಾಗ ಇದನ್ನು ನೀವು ಅರ್ಥ ಮಾಡ್ಕೊಂಡು ಬರೀಬೇಕು. ಡೋಂಟ್ ಫರ್ಗಾಟ್ ಏಕವಚನ ಸಿಂಗ್ಯುಲರ್ ಬಹುವಚನ ಪ್ಲೂರಲ್ ಎಕ್ಸಾಂಪಲ್ಸನ್ನು ನೋಡಿದರೆ ನಿಮಗೆ ಈಜಿಯಾಗಿ ಅರ್ಥ ಆಗುತ್ತೆ. ಆಗುತ್ತೆ ತಾನೆ? ಓಕೆ, ಇಟ್ಸ್ ವೆರಿ ಈಜಿ ಮೇನ್, ನೋ ಪ್ರಾಬ್ಲಮ್. ಈಜಿ ಮೇನ್, ಇನ್ನೇನು ಕಷ್ಟ? ನೆಕ್ಸ್ಟು ಬರ್ಕೊಡಿ ಬೇಗ. ಫೋರ್ ಸಿಂಪ್ಲಿಸಿಟಿ ಯಾರಾದರೂ ಸುಮ್ಮನೆ ಕುತ್ಕೊಂಡು ರೇಜಿಸ್ತಾರೆ ನಮ್ಮ ಕ್ಲಾಸಲ್ಲಿ ಇರಬಾರ್ದು, ನನಗೆ ಆಗೋದೇ ಇಲ್ಲ. ನೆಕ್ಸ್ಟು ನಾವು ವಿಭಕ್ತಿ ಪ್ರತ್ಯಯಗಳು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೇನ್. ವಿಭಕ್ತಿ ಪ್ರತ್ಯಯಗಳಿಗೆ ನಾವು ಹೋಗೋಣ. ಕನಿಷ್ಠ ಬೇಗ ಓಕೆ. ಬರ್ಕೊಂಬಿಡ್ಲಿ, ಒಂದು 3-4 ಮೆಂಬರ್ಸ್ ಇದ್ದೆ ರೇಟಿಂಗ್ ಕನಿಷ್ಠ. ವೆರಿ ಗುಡ್, ಅದನ್ನೇ ನಾನು ಹೇಳೋದು, ಕ್ಯಾಚ್ ಮಾಡಿ. ಅವು ಬರ್ತೀವಿ, ಅದೇ ಹೇಳೋದು ನಾನು. ಟೆಕ್ನಿಕ್ಸ್, ಟ್ಯಾಲೆಂಟ್. ಓಕೆ, ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡೋಣ. ಅದು ನಿಮಗೆ ತುಂಬ ಮುಖ್ಯವಾದ ಒಂದು, ಹೇಳಿದ್ದೀನಿ ಸೈಲೆಂಟ್ ಆಗಿರಬೇಕು, ತುಂಬ ಮುಖ್ಯವಾದ ಒಂದು ಭಾಗ ವಿಭಕ್ತಿ. ನಾನು ಹೇಳ್ತೀನಿ, ಈಗ ನಾವು ವಿಭಕ್ತಿ ಪ್ರತ್ಯಯ ಹೋಗೋಣ. ಇಲ್ಲಿ ಇದು ನಿಮಗೆ 5th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಇದು ಬರುತ್ತೆ. 5th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಈ ವಿಭಕ್ತಿ ಪ್ರತ್ಯಯ ಬರ್ತದೆ. SLC ಎಕ್ಸಾಮ್ ಇಂದ SLC ಎಕ್ಸಾಮ್ಗು ಕೂಡ ಕೇಳ್ತಾರೆ. ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಫಸ್ಟು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಕ್ವಶನ್ ಯಾವ ರೀತಿ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎನಿ ಡೌಟ್ ಆಸ್ಕ್, ಕೇಳಿ, ಡೌಟ್ ಇದೆ. ಅರ್ಥ ಆಯಿತಾ? ಓಕೆ, ಇಲ್ಲಿ ಏನು ವಿಭಕ್ತಿ ಪಟ್ಟಿ ಪ್ರತ್ಯಯ ಅಂದರೆ
ನೋಡ್ಕೊಳ್ಳಿ. ಕೇಸ್ ಇಂಗ್ಲೀಷಲ್ಲಿ ಕೇಸ್ ಅಂತ ಆದರೂ ಒಂದು ಕೇಸ್ ಅಂತ ನೋಡ್ಕೊಳ್ಳಿ. ಇದು ಏನು ಮೀನಿಂಗ್ ಅಂತ, ಸ್ವತಂತ್ರವಾದ ಅರ್ಥವಿಲ್ಲದೆ ಮೀನಿಂಗ್ ಬಂತು. ಸ್ವತಂತ್ರ ಅಂದರೆ ಇಂಡಿಪೆಂಡೆಂಟ್ ಅಂತ, ಸ್ವತಂತ್ರವಾದ ಅರ್ಥವಿಲ್ಲದೆ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಅರ್ಥವನ್ನು ಉಂಟು ಮಾಡುವ ವಿಭಕ್ತಿ, ಬೇರೆ ಅರ್ಥವನ್ನು ಬೇರೆ ಬೇರೆ ಅರ್ಥವನ್ನು ಬೇರೆ 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 ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಎಲ್ಲಿದೆ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ವಿಭಕ್ತಿ ಪ್ರತ್ಯಯ ಇಲ್ಲಿ ಇದು ಇದನ್ನು ನೀವು ಓದೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ. ಏನಿಲ್ಲಿ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಎನ್ನುತ್ತೇವೆ. ಇಲ್ಲಿ ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರಿದೆ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಒಂದು ಕೊಡ್ತೀನಿ, ಇದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಗೌರಿ ಅನ್ನೋ ಒಂದು ಪದ ಇದೆ. ಎಕ್ಸಾಂಪಲ್ ಗೌರಿ ಪ್ರಕೃತಿ, ಇದನ್ನು ನಮ್ಮ ಪ್ರಕೃತಿ ಅಂತ ಪ್ಲಸ್ ಓ ಇದು ಪ್ರತ್ಯಯ, ಪ್ರಕೃತಿ ಪ್ರತ್ಯಯ ಈಕ್ವಲ್ ಪದ. ಒಂದು ನಿಮಿಷ ಹೇಳ್ತೀನಿ. ಗೌರಿಯು ಏನಿಲ್ಲ, ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರಿ ಪದ ಆಗುತ್ತೆ. ಯಾವುದು ನೋಡ್ಕೊಳ್ಳಿ, ಗೌರಿ ಅನ್ನೋದು ಪ್ರಕೃತಿ, ಒಬ್ಬ ಹುಡುಗಿ ಅಷ್ಟು ಶ್ರೀ ಬಾಳ್ ಕಡೆ ನೋಡು. ಗೌರಿ ಅನ್ನೋದು ಹುಡುಗಿ ಅಷ್ಟು, ಅದಕ್ಕೆ ಒಂದು ಪ್ರತ್ಯಯವನ್ನು ಎಲ್ಪಿಂಗ್ ಲೆಟರ್ ಬಂದು ಸೇರಿದೆ. ಗೌರಿ ಪ್ಲಸ್ ಹೂ ಏನಾಯ್ತು, ಗೌರಿ ಪ್ಲಸ್ ಹೂ ಏನಾಯ್ತು, ಗೌರಿ ಹೂ ಎಲ್ಲಿದೆ ಇದರೊಳಗೆ ಸೇರಿಕೊಂಡಿದೆ. ಈ ಹೂ ನನಗೆ ಹೂ ಬಂದು ಸೇರಿದೆ. ಪ್ರಕೃತಿ ಅನ್ನೋದು ಗೌರಿ ಒಂದು ಹುಡುಗಿ ಹೆಸರು, ಪ್ರತ್ಯಯ ಅನ್ನೋದೊಂದು ಎರಡು ಎಲ್ಪಿಂಗ್ ಲೆಟರ್, ಎರಡೂ ಸೇರಿ ಒಂದು ಏನಾಗಿದೆ ಪದ. ಯಾವ ಪದ ಆಯಿತು, ಗೌರಿ ಹೂ ಎಲ್ಲಿದೆ ಇದರೊಳಗೆ ಬಂದು, ಈ ಹೂ ಬಂದು ಇದರೊಳಗೆ ಸೇರಿಕೊಂಡು ಗೌರಿಯು ಓ. ಆ ಥರ ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಏಳು ಇದೆ ವಿಭಕ್ತಿ ಪ್ರತ್ಯಯಗಳು, ಎಷ್ಟಿದೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಏಳು ಇದೆ. ಬರ್ಕೊಂಬಿಡಿ ಆಮೇಲೆ ನಾನು ಮೇಲೆಯಿಂದ ಬರ್ಕೊಂಡು
ರೈಟ್ ಫಸ್ಟ್ ಇದು ಬರ್ಕೊಂಬಿಟ್ರಿ ಆಮೇಲೆ ನಾನು ಅದನ್ನು ಹೇಳಿದ ಬಂದು ಆ ಬಾಕ್ಸ್ ಹಾಕಿ ಸ್ಕೇಲ್ ಪೆನ್ಸಿಲ್ ತಗೊಂಡು ಬಾಕ್ಸ್ ಹಾಕೊಬೇಕು ಇಲ್ಲ ರೆಡ್ ಪೆನ್ ಇದ್ರು ರೆಡ್ ಪೆನ್ ಬೇಡ ಸ್ಕೇಲ್ ಪೆನ್ಸಿಲ್ ಬಾಕ್ಸ್ ಹಾಕೊಂಡು ಆ ಬಾಕ್ಸ್ ಹೌದು ಯಾವುದಾದ್ರು ಬುಕ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋಗ್ಬಾರಿ ಬಟ್ ಯಾವಾಗ ಕಷ್ಟ ಸ್ಕೇಲ್ ಅಂಡ್ ಪೆನ್ಸಿಲ್ ಸ್ಲೋರಿ ಟರ್ನ್ ಮಾಡಬಾರ್ದು ದಿಸ್ ಫಿನಿಶ ಮಾತನಾಡಬಾರ್ದು ಬರ್ಕೊಳ್ಳಿ ಬೇಡ ಸರಿ ಅಲ್ಲಿದೆ ನೋಡ್ಬೇಕು ಆದರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಬರ್ಕೊಡಿ ಸ್ಟಡಿಂಗ್ಗೆ ಒಂದು ಎರಡು ಲೈನ್ ಮೇಲೆ ಹಿಡಿದ್ಯ ವಿಭಕ್ತಿ ಪ್ರತ್ಯಯಗಳಲ್ಲಿ ಮುಖ್ಯವಾಗಿ ಏಳು ವಿಭಕ್ತಿ ಪ್ರತ್ಯಯಗಳು ಏಳು ಇವೆ ಏಳು ಕನ್ನಡ ನಂಬರ್ಗಳಿಗೆ ಏಳು ಯಾವಾಗ ನೋಡೋಣ ಫಸ್ಟ್ ಒನ್ ಕ್ರಮ ಸಂಖ್ಯೆ ಅಂತ ಹೇಳಿ ನಾನು ಈ ಥರ ಹಾಕ್ತೀನಿ ಅಷ್ಟೇ ನೀವು ಈ ಥರ ಹಾಕ್ಬೇಡಿ ಸ್ಟ್ರೈಟ್ ಆಗಿ ಲೈನ್ ಅನ್ನು ಹೇಳ್ಕೋಬೇಕು ಫಸ್ಟ್ ಹೇಳಿ ಕ್ರಮ ಸಂಖ್ಯೆ ವಿಭಕ್ತಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಪ್ಲಸ್ ವೇಟ್ ಮಾಡಿ ನಾನು ಮನೆಯವರು ಸ್ವಲ್ಪ ವೇಟ್ ಮಾಡಿ ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯ ಬಂದ್ಬಿಡಿ ನಾಮಪದ
ಜಾಮಿಟ್ರಿ ಬಾಕ್ಸ್ ಕೇಳದನ್ನು ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ವಿಭಕ್ತಿ ಪ್ರತ್ಯಯ ಸೇರಿದಾಗ ಓಕೆ ನಾನು ಲಾಂಗ್ ಆಗಿ ಬರ್ತಿದ್ದೀನಿ ನೀವು ಬುಕ್ಕಲ್ಲಿ ಇರೋ ಥರನೇ ಬರ್ಕೊಳ್ಳಿ ಹಾಂ ನಾನು ಸ್ವಲ್ಪ ಲಾಂಗ್ ಆಗ್ತದೆ ಅಂದರೆ ಇದನ್ನು ನಾವು ಪ್ರಕೃತಿ ಪ್ರತ್ಯ ಅಂತ ಇಲ್ಲಿ ಬರ್ಕೊಬರ್ಬೇಕಾಗಿದೆ ಪ್ರಕೃತಿ ಒನ್ ಟೂ ತ್ರೀ ಫೋರ್ ಲೈನ್ಸ್ ಆಗ್ತದೆ ಫೋರ್ ಬಾಕ್ಸ್ ಇದು ಚಿಕ್ಕದಾಗ್ತದೆ ತುಂಬ ಚಿಕ್ಕದಾಗ್ತದೆ ವೆರಿ ನಂಬರ್ಸ್ ಮಾತ್ರ ಬರ್ಕೊಳ್ಬೇಕು ಇದು ಈ ಸೈಜ್ ಈ ಸೈಜ್ ಇದು ಅಷ್ಟೇ ಇಷ್ಟೇ ಆಗ್ತದೆ ಸರ್ ನಾನು ತುಂಬ ಲಾಂಗ್ ಆಗ್ತೀನಿ ನೀವು ಲಾಸ್ಟ್ ಕಾಲಮ್ ನೀವು ಚಿಕ್ಕದಾಗೆ ಮಾಡ್ಕೊಳ್ಬೋದು ಹಾಂ ಒಂದೇ ಪೇ ಓಕೆ ವೆರಿ ಇಲ್ಲಿ ಕುಡೀಲಿ ತಕೊಂಡ್ಬ ಇಷ್ಟೇ ಸರ್ ಲಾಸ್ಟ್ ಇವನು ಹಾಕಿದ್ದಂಗೆ ಕಾಲಮ್ಸು ಓಕೆ ಅಮ್ಮ ಇದ ಕರೆಕ್ಟ್ ಇದೆ ವೆರಿ ಗುಡ್ ಇನ್ನೂ ಚೆನ್ನಾಗಿ ಹಾಕಿದ್ದೀನಿ ಓಕೆ ಹಾಂ ನಾನು ಇಲ್ಲಿ ಇದು ಇಲ್ಲಿ ಬರಬೇಕಾಗಿತ್ತು ಆದರೆ ಡಬಲ್ ಲೈನ್ ಬೇಡ ಅಂತ ಅಲ್ಲಿ ಹಾಕಿ ನೋಡ್ಕೊಡಿ ಕ್ರಮ ಸಂಖ್ಯೆ ಒಂದು ಇದನ್ನು ಪ್ರಕೃತಿ ಎಸ್ ಪ್ರತ್ಯಯ ಈ ಥರ ಹಾಕ್ಕೊಡಿ ಬಾಕ್ಸ್ ಒಳಗೆ ಪದ ಯಾವ ಪ್ರಕೃತಿ ಅಂದರೆ ಇದು ಪ್ರಕೃತಿ ಪ್ರತ್ಯಯ ಪ್ರಕೃತಿ ಪ್ರಕೃತಿ ಪ್ರತ್ಯಯ ಓಕೆ ನೋಡ್ಕೊಡಿ ಈಗ ಒಂದು ಪ್ರಥಮ ವಿಭಕ್ತಿ ಏನಿದೆ ಅಂತ ಎರಡು ಎರಡು ದ್ವಿತೀಯ ಮೂರು ತೃತೀಯ ಚೋಟಾಗ್ ನಾಲ್ಕು ಚತುರ್ಥಿ ನಾಲ್ಕನ ಚತುರ್ಥಿ ಅಂತೀವಿ ಈ ನಂಬರ್ಸ್ ಅದಕ್ಕೆ ನಾನು ಕೊಡ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಒಂದಿಗೆ ಪ್ರಥಮ ಎರಡಿಗೆ ದ್ವಿತೀಯ ಇದು ಕನ್ನಡ ನಂಬರೇ ಇದು ಕನ್ನಡದಲ್ಲಿ ಪ್ರಥಮ ಅಂತ ನಂಬರ್ ಟು ಎರಡು ದ್ವಿತೀಯ ಮೂರಿಗೆ ತೃತೀಯ ನಾಲ್ಕನ್ನ ಏನಂತೀವಿ ಕನ್ನಡದಲ್ಲಿ ಚತುರ್ಥಿ ನಾಲ್ಕನ್ನ ಚತುರ್ಥಿ ಐದು ಪಂಚಮಿ ಆರು ಷಷ್ಠಿ ನೋಡ್ಕೊಳ್ಳಿ ಆರರ ಕನ್ನಡದಲ್ಲಿ ಷಷ್ಠಿ ಅಂತಾರೆ ಇವೆಲ್ಲ ಚೆನ್ನಾಗಿ ಗೊತ್ತಿರಬೇಕು ಐದನ್ನು ಪಂಚಮಿ ಅಂತಾರೆ ಕನ್ನಡದಲ್ಲಿ ಆರನ್ನು ಷಷ್ಠಿ ಅಂತಾರೆ ಏಳನ್ನು ಸಪ್ತಮಿ ಅಂತಾರೆ ಆ ಥರ ಆರು ಷಷ್ಠಿ ಏಳು ಸಪ್ತಮಿ ಸಪ್ತಮಿ ಎಂಟನ್ನು ಅಷ್ಟಮಿ ಅಂತಾರೆ ನಾನು ಬರೆದಿಲ್ಲ ಇಲ್ಲಿ ಏಳು ವಿಭಕ್ತಿ ಪ್ರತ್ಯಯ ಇದೆ ಸುಮ್ಮನೆ ಹೇಳ್ತಾ ಇದ್ದೀನಿ ಎಂಟನ್ನು ಅಷ್ಟಮಿ ಅಂತಾರೆ ಒಂಬತ್ತನ್ನು ನವಮಿ ಅಂತಾರೆ ನವಮಿ ಒಂಬತ್ತನ್ನು ಹತ್ತು ದಶಕ ಹತ್ತು ದಶಕ ಇದು ಏಳು ಮಾತ್ರ ವಿಭಕ್ತಿ ಪ್ರತ್ಯಯ ಇದೆ ಇದು ಮಾತ್ರ ಎಕ್ಸ್ಪ್ಲೇನ್ ಮಾಡೋಣ ಈಗ ಎಲ್ ಪಿ ಲೆಟರ್ ವಿಭಕ್ತಿಗೆ ಪ್ರತ್ಯಯ ಸೇರಿದೆ ಪ್ರತ್ಯಯ ನೋಡ್ಕೊಳ್ಳಿ ಏನಂತ ಹೂ ನೀವೇನು ಓದಬೇಕು ಮುಖ್ಯವಾಗಂದರೆ
प्रथम विभक्ति पत्य हेल्पिंग लेटर्स यू द्वितीय द्वितीय हेल्पिंग लेटर्स लिसन बुक कड़ू नो बोर्ड कड़ी नोड़ बर्कबड़ी वो निम्स रीडर कड़ी नो सी रीडर अंड सी बोर्ड वन टाइम हेतनी अंदर ऐनमे विभक्ति नान बरदी प्रथम द्वितीय तृतीय चतुर्थी पंचमी षष्ठी सप्तमी प्रथम हेल्पिंग लेटर यू अरे सहायक अक्षर अंतर ओ द्वितीय तृतीय चतुर्थी यूरी पंचमी षष्ठी सप्तमी अली इष्टुमे बंद ईजी विभक्ति प्रत्येक कल हेल्पिंग लेटर्स ओनली इंपॉर्टेंट हेल्पिंग लेटर्स निम्हे फस्ट बंदे अब बंतरे ईजी याद फिफ्तन टेन स्टैंडर्ड वर्गू बे एस एल सी पब्ली एक्साम क्वेश्चन केल्तारे चेना कल्कट्रे मुझे निम्हे वेरी ईजी प्रॉब्लम आराम कल्क अदे प्रथम यहाँ बैठ पड़े इू बरीबू नो प्रॉब्लम ऐन प्रॉब्लम षष्ठी एर बरीबी षष्ठी के फस्ट टाबे ऐ मात्र विभक्ति प्रत्येक मोदी एंटीत रिमूव मैं बेड अब बिटू संबोधने संबोधने रिमूव मैं ओनली सेवन विभक्ति प्रत्यय अब प्रथम ओ द्वितीय अलू तृतीय चतुर्थी गे इगे इके पंचमी ऐनो दशी सप्तमी अली आर बैठे ऐ बा कौदप षष्ठी सप्तमी हेल्पिंग लेटर यू सहायक पद ये अक्षर सप्तमी यूदी आगे निम्हे बर बर्कोली हेल्पिंग लेटर्स बर्कोली प्रथम ओ द्वितीय अन्नु तृतीय बंद बर्बिट बर्ती टाइम को तृतीय चतुर्थी गे 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 आमले पंचमी दस पंचमी दस षष्ठी आ सप्तमी सहायक अक्षर कंप्लीट आगे पद मर विभक्ति प्रकृति प्लस प्रत्यय इतना विभक्ति प्रकृति विभक्ति प्रत्यय एरू सी पद मर नी गौरी अब एग्जांपल को नाव तक शाले तक अम्म तक गौतम तक रम तक याद तक शाले 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 अन्नु शाले राजु हूड़गी हर तक रम्य रम्यु रम्यु रम्यड़ा यद बरबू एक्सापल नो प्रॉब्लम बरकोड़ प्रथम ओ गौरी अल गौरी बंद इंद बंद अर्थ इंद
ಪಕ್ಷಿಗಳ ಥರ ಖುಷಿಯಾಗಿ ಬರೀಬೋದು.
ಅನ್ಸ್ಟ್ಯಾಂಡ್ ಆಯ್ತಮ್ಮ. ಇಷ್ಟು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ತಿಳ್ಕೋಬೇಕು ಇವತ್ತು. ಇಷ್ಟು ಗ್ರಾಮರು ಸಾಕು. ಹೋಮ್ವರ್ಕ್ ಟೂ ಟೈಮ್ ಕಂಪಲ್ಸರಿ, ಒನ್ ಟೈಮ್ ರೈಟ್ ಹೋಮ್ವರ್ಕ್ ಟೂ ಟೈಮ್ ಕಂಪಲ್ಸರಿ. ಹೌದು, ಆ ಮೇನು ವಿಭಕ್ತಿ ಪ್ರತ್ಯಯಗಳು ಮೇನು ಮತ್ತು ಏಕವಚನ ಬಹುವಚನ ಎರಡೂ ಕೂಡ ಟೂ ಟೈಮ್ ಕಂಪಲ್ಸರಿ. ಕ್ವಶನ್ ಕೆಳಗಡೆ ಬರ್ಕೊಳ್ಳಿ ನಿಮ್ಗೆ. ಹೌದು ಬರ್ಕೊಳ್ಳಿ, ಯಾವಾಗ ಬರ್ಕೊಂಡು ಕ್ವಶನ್ ಬರ್ಕೊ. ರೆಡ್ ಪೆನ್ನಲ್ಲಿ ಬರೀಬೇಡ, ಬ್ಲೂ ಪೆನ್ನಲ್ಲಿ ಬರ್ಕೊ. ರೈಟ್ ಬ್ಲೂ ಪೆನ್ ಡೌನ್ ಸೈಡ್ ನಿಮಗೆ ಒಂದು ಐಡಿಯಾ ಬರ್ತದೆ ಬರುತ್ತೆ ಕಲರ್ ಇದೆ. ಕ್ವಶನ್ನು ನಾನೇ ಬರ್ಬೋದು, ಆನ್ಸರು ನಾನೇ ಬರ್ಬೋದು, ನಿಮಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕ್ವಶನ್ ಅಷ್ಟೆ. ಓಕೆ ಚಿಲ್ಡ್ರನ್ಸ್, ಇದು ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ಹೇಳಿದ್ದೀನಿ ನಿಮಗೆ ವಿಭಕ್ತಿ ವಿಭಕ್ತಿ ಪ್ರತ್ಯಯ. ಓಕೆ, ಇಷ್ಟು ನೀವು ಅಭ್ಯಾಸ ಮಾಡಬೇಕು. ಇದಕ್ಕೆ ಇದು ಇವೆರಡೂ ನೀವು ಬ್ಯಾಕ್ ಮಾಡಿದ್ರೆ ಮೈಂಡಲ್ಲಿ ಇದ್ದರೆ ನಿಮಗೆ ಎಂಥ ವಿಭಕ್ತಿ ಪ್ರತ್ಯಯ ಕೊಟ್ಟರು ಈಜಿಯಾಗಿ ಆನ್ಸರ್ ಮಾಡಿ ಅಷ್ಟೇ. ಓಕೆ, ದಿಸ್ ಟುಡೇ ದಿಸ್ ಲೆಸನ್ ಏನಪ್ಪ, ಇವತ್ತು ಸಾಕು ಗ್ರಾಮರ್. ಮುಂದೆ ನೋಡೋಣ.